ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿಬಜ್. ನಾನು ರಕ್ಷಿತಾ ಶ್ರೀನಿವಾಸ. ಸೊ ನಮ್ಮ ಜೊತೆಗಿದ್ದಾರೆ ಮೇಘಾ ಶೆಟ್ಟಿ ಅವರು, ಟ್ರಿಪಲ್ ರೈಡಿಂಗ್ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಸೊ ಫಸ್ಟ್ಲಿ, ರಿಯಲ್ ಲೈಫಲ್ಲಿ ಟ್ರಿಪಲ್ ರೈಡಿಂಗ್ ಮಾಡಿದ್ದೀರಾ? ಮೇ ಬಿ ಕಾಲೇಜ್ ಡೇಸಲ್ಲಿ, ನನಗೆ ನೆನಪಿಲ್ಲ. ಆ್ಯಕ್ಚುಲಿ ಇಲ್ಲ ಅನ್ಕೊಳ್ತೀನಿ, ಬಟ್ ನೆನಪಿಲ್ಲ. ನೆನಪಿಲ್ಲ, ಮಾಡಿಲ್ಲ. ಅಲ್ಲಿ ಮಾಡಿಲ್ಲ, ಮಾಡಿರ್ಬೋದು. ಆ್ಯಕ್ಚುಲಿ ನನಗೆ ನೆನಪಿಲ್ಲ ಅಷ್ಟೇ. ಓಕೆ, ತುಂಬ ಆಗೋಯ್ತಲ್ಲ, ನೆನಪಿಲ್ಲ. ಓಕೆ. ಸೊ ಡೈರೆಕ್ಟರ್ ನಿಮಗೆ ಕಾಲ್ ಮಾಡಿ, ತ್ರೀ ಹೀರೋಯಿನ್ಸ್ ಇರ್ತಾರೆ ಸಿನಿಮಾದಲ್ಲಿ ಅಂತ ಹೇಳಿದಾಗ ನಿಮ್ಮ ಫಸ್ಟ್ ಥಾಟ್ ಏನಿತ್ತು? ಅಂದರೆ ಕತೆ ತುಂಬ ಚೆನ್ನಾಗಿತ್ತು, ನನ್ನ ಪಾತ್ರಕ್ಕೆ ಸೂಟ್ ಆಗುವಂಥ ಕತೆ ಇತ್ತು. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಕೂತು ಕತೆ ಕೇಳಿದ್ವಿ, ಇಷ್ಟ ಆಯಿತು ಮನೇಲಿ ಎಲ್ರಿಗೂ. ಸೊ ಒಪ್ಕೊಂಡ್ವಿ. ಓಕೆ. ಸೊ ಕತೆ ಇಷ್ಟ ಆಯಿತು. ಸೊ ನಿಮ್ಮ ರೋಲ್ ಬಗ್ಗೆ ಹೇಳೋದಾದ್ರೆ ಯಾವ ಥರ ಇದೆ, ಏನಕ್ಕೆ ಇಷ್ಟ ಆಯಿತು? ನಾನು ಇದರಲ್ಲಿ ಡಾಕ್ಟರ್ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಡಾಕ್ಟರ್ ಪಾತ್ರ, ಅಂದರೆ ಬೇರೆ ಆದಂಥ ಒಂದು ಪಾತ್ರ. ನನ್ನ ಹೆಸರು ಬಂದು ರಕ್ಷಿತಾ ಅಂತ. ಅಂದರೆ ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಅಂದರೆ ನಾನು ಒಂದು ಎಳೆ ಬಿಟ್ಕೊಟ್ರು ಕತೆನ ಪೋಣಿಸ್ಬೋದು. ಸೊ ಹಾಗಾಗಿ, ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬಾ ಇದೆ ಅಂತ ಹೇಳ್ಬೋದು. ಓಕೆ. ಇಲ್ಲಿ ಗಣೇಶ್ ಸರ್ ಕೂಡ ಡಾಕ್ಟರ್ ರೋಲ್ ಮಾಡ್ತಿದ್ದಾರೆ. ಸೊ ಡಾಕ್ಟರ್ ಡಾಕ್ಟರ್ಗೆ ಲವ್ ಆಗತ್ತೆ. ಹೌದು. ಓಕೆ. ಸೊ ನನ್ನ ಹೆಸರಲ್ಲಿ ರಕ್ಷಿತಾ, ನನ್ನ ಹೆಸರು ಕೂಡ ರಕ್ಷಿತಾ. ರಕ್ಷಿತಾ ಒಳ್ಳೇದಾಗತ್ತೆ. ಸೊ ಆರಿಂದ ಶುರು ಆಗೋದು ಯಾವಾಗ್ಲೂ ಹಿಟ್ ಆಗತ್ತೆ ಅಂತ ಇದೆಯಲ್ಲ, ಸೊ ಅದಕ್ಕೆ ಅದ್ರ ಬಗ್ಗೆ ನೀವೇ ಹೇಳ್ತೀರಾ? ನನ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಲ್ಲ, ನಿಮ್ ನಂಬ್ತೀರಾ ಅದನ್ನೆಲ್ಲ? ಐ ಹ್ಯಾವ್ ನೋ ಐಡಿಯಾ ಆ್ಯಕ್ಚುಲಿ. ಓಕೆ. ಸೊ ಒಂದು ಸಿನಿಮಾ ಒಪ್ಕೊಬೇಕು ಅಂದರೆ ಒಂದು ವಿಷಯ ನಮ್ಗೆ ಇಷ್ಟ ಆಗಿರುತ್ತೆ, ಒಂದು ಈ ಸೀಕ್ವೆನ್ಸ್ ಜನಕ್ಕೂ ಕೂಡ ಇದು ಮಜಾ ಕೊಡತ್ತೆ ಅಂತ ಅನ್ಸೋದು ಈ ಸಿನಿಮಾದಲ್ಲಿ ಆ ವಿಷಯ ಇದ್ರೆ ಏನು? ಇಟ್ಸ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದರೆ ಅವರೆಲ್ಲರೂ ನಮ್ಮ ಆಡಿಯನ್ಸ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ತಾರೆ, ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಬರ್ತಾರೆ ಥಿಯೇಟರ್ಗೆ. ಸೊ ನಗಬೇಕು ಅಂತ ಬರ್ತಾರೆ ಅಲ್ಲ, ಸೊ ಅದು ಖಂಡಿತವಾಗ್ಲೂ ಅವ್ರು ನಗ್ತಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಕಂಪ್ಲೀಟ್ಲಿ ಎಲ್ಲವೂ ಇದೆ ಒಂದು ಸಿನಿಮಾದಲ್ಲಿ. ಸೊ ಹಾಗಾಗಿ ಇದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ. ಒಂದು ಸೀನ್ ನಿಮಗೆ ತುಂಬ ಇಷ್ಟ, ಇದು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅನ್ಸೋದು? ಮೇ ಬಿ ನಮ್ಮ ಇಂಟರ್ವಲ್ ಸೀನ್ ಒಂದಿದೆ. ಇಂಟರ್ವಲ್ ಸೀನ್, ಆ ಸೀನು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಗಣೇಶ್ ಸರ್ ಅಂದ್ಮೇಲೆ ಅಫ್ಕೋರ್ಸ್ ಆ ಎಮೋಷ್ನಲ್ ಇದ್ದೇ ಇರುತ್ತೆ. ಸೊ ಅದು ಕನೆಕ್ಟ್ ಆಗ್ಬೋದು. ಓಕೆ. ಸೊ ಸಿನಿಮಾ ಬಂದು ಫಸ್ಟ್ ಸಿನಿಮಾ ಇದು ನೀವು ಒಪ್ಕೊಂಡಿದ್ದು ಅಂತ ಅನ್ಕೊಳ್ತೀನಿ. ಹೌದು. ಸೊ ದಿಲ್ ಪಸಂದ್ಗಿನ್ನ ಮುಂಚೆ ಇದನ್ನು ಒಪ್ಕೊಂಡಿದ್ರಿ. ಸೊ ಸೀರಿಯಲ್ ಫೇಸ್ ಮಾಡೋದಕ್ಕೂ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸಿಂಗ್ ಹೇಗೆ ಅನಿಸ್ತು ಅಂದರೆ ಡಿಫ್ರೆನ್ಸ್ ನಮಗೆ, ಅಂದರೆ ಡಿಫ್ರೆನ್ಸ್ ಅಂತ ಬಂದಾಗ ಸೀರಿಯಲಲ್ಲಿ ನಾವು ಹೆಚ್ಚು ಸೀನ್ ಮಾಡ್ತೀವಿ, ಸಿನಿಮಾ ಅಂತ ಬಂದಾಗ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ದಿನಕ್ಕೆ ಒಂದು ಶಾರ್ಟನ್ನು ತೆಗಿಬೋದು ಆ ಥರ. ಸೀರಿಯಲಲ್ಲಿ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಸಿನಿಮಾ ಅಂತ ಬಂದಾಗ ಬೇಗ ಪ್ಯಾಕಪ್ ಆಗ್ಬಿಡುತ್ತೆ ಕೆಲವೊಂದು ಟೈಮು, ಅದು ಟೈಮಿಂಗ್ಸ್ ಬೇರೆ ಇರುತ್ತೆ. ಆಮೇಲೆ ಸೀರಿಯಲ್ ಅಂತ ಬಂದರೆ ಅದು ಸ್ವಲ್ಪ ಸಣ್ಣ ತಂಡ, ಸಿನಿಮಾ ಅಂತ ಬಂದಾಗ ಸ್ವಲ್ಪ ದೊಡ್ಡ ತಂಡ ಇರುತ್ತೆ. ಆ್ಯಂಡ್ ನಾವು ಸಿನಿಮಾದಲ್ಲಿ ಮಾಡೋ 2.5 ಅವರಲ್ಲಿ ಏನೇನು ಬೇಕು ಎಲ್ಲಾನು ನಾವು ಇನ್ವಾಲ್ವ್ ಮಾಡಿ ಮಾಡಿಬಿಡ್ಬೇಕು. ಬಟ್ ಸೀರಿಯಲ್ ಹಂಗಲ್ಲ, ಇಟ್ ಇಸ್ ಡೈಲಿ ಸೋಪ್ ಅಲ್ವಾ. ಸೊ ನಾವು ಅದನ್ನು ಮಾಡ್ತಾ 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 ಇರ್ತೀವಿ. ಇವೊಂದು ಡಿಫ್ರೆನ್ಸಸ್. ಕ್ಯಾಮ್ರಾಸ್ ಅಂತ ಬಂದಾಗ ಬೇರೆ ಬೇರೆ ಆದಂಥ ಕ್ಯಾಮ್ರಾಸ್ಗಳು ಖಂಡಿತವಾಗ್ಲೂ ಇರುತ್ತೆ. ಓಕೆ. ಕ್ಯಾಮ್ರಾ ಫೇಸಿಂಗ್ ಏನು ಅಷ್ಟು ಕಷ್ಟ ಆಗಲಿಲ್ಲ ಮೇಘಾ ಅವ್ರಿಗೆ? ಹಾಂ, ಅಷ್ಟೇನು ಕಷ್ಟ ಆಗಲಿಲ್ಲ. ಸೊ ನೀವು ಫಸ್ಟ್ ಫಿಲಮ್ ಗಣೇಶ್ ಸರ್ ಜೊತೆ ಮಾಡ್ತಿದ್ದೀನಿ ಅಂತ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು, ಏನು ಅನಿಸ್ತು? ನನಗೆ ಐ ವಾಸ್ ಬ್ಲೆಸ್ಡ್ ಆ್ಯಕ್ಚುಲಿ. ನನಗೆ ತುಂಬ ಗ್ರೇಟ್ಫುಲ್ ಫೀಲ್ ಆಯಿತು. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ನಮ್ಮ ನಿರ್ದೇಶಕರಿಗೆ ನಾನು ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಸಿನಿಮಾದಲ್ಲಿ ರಂಗಣ್ಣ ಸರ್ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು?
ಸ್ಕ್ರೀನ್ ಶೇರ್ ಮಾಡಿದಿರ ಅವ್ರ ಜೊತೆ? ಹಾ, ಸ್ಕ್ರೀನ್ ಶೇರಿಂಗ್ ಇದೆ. ಆ್ಯಂಡ್ ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ರಂಗಾಯಣ ರಘು ಸರ್ ಇದ್ದಾರೆ, ಶರತ್ ಲೋಹಿತಾಶ್ವ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ರವಿಶಂಕರ್ ಗೌಡ ಸರ್ ಇದ್ದಾರೆ, ಕುರಿ ಪ್ರತಾಪ್ ಸರ್ ಇದ್ದಾರೆ, ಸಾಧು ಕೋಕಿಲ ಸರ್ ಇದ್ದಾರೆ, ಆ್ಯಂಡ್ ಇಡೀ ಎಲ್ಲರೂ ಇದ್ದಾರೆ. ಈ ಒಂದು ತಾರಾ ಬಳಗನೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅವರೆಲ್ಲರೂ ನೋಡಿ ಕಲ್ತ್ಕೊಳ್ಳೋದು ಎಷ್ಟಿದೆ ಅಂದರೆ ಮುಗಿಯೋದೇ ಇಲ್ಲ. ಅವ್ರಿಗೆಲ್ಲರೂ ಸ್ಟಾರ್ ಆಗಿದ್ರು ಕೂಡ ಯಾರೂ ಕೂಡ ಒಬ್ಬರೂ ಸ್ಟಾರ್ ಥರ ಯಾರೂ ಇರಲ್ಲ. ಎಲ್ಲರೂ ವೆರಿ ಡೌನ್ ಟು ಅರ್ತ್, ವೆರಿ ಹಂಬಲ್. ನನಗಂತೂ ತುಂಬ ಸಪೋರ್ಟಿವ್ ಆಗಿದ್ರು ಪ್ರತಿಯೊಬ್ಬರೂ. ತುಂಬ ಸ್ವೀಟಾಗಿ ಮಾತಾಡ್ಸೋರು, ತುಂಬ ಸ್ವೀಟಾಗಿ ನೋಡ್ಕೊಳ್ಳೋರು. ಆ್ಯಂಡ್ ಅವ್ರ ಟೀಮ್ ಸೇರಿಬಿಡ್ತು ಅಂದರೆ ಯಾವಾಗೂ ನಗ್ತಾನೆ ಇರ್ತಾರೆ, ನಗ್ಸ್ತಾನೆ ಇರ್ತಾರೆ. ಅಷ್ಟು ಮಜಾ ಮಾಡಿಕೊಂಡು ಇರ್ತಾ ಇದ್ವಿ ನಾವೆಲ್ಲರೂ ಸೆಟ್ಟಲ್ಲಿ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ಅಂತಲೇ ಹೇಳ್ಬೋದು ನನಗೆ ಈ ಟೀಮ್ ಸಿಕ್ಕಿರೋದು. ಎಸ್ ಮ್ಯಾಮ್. ಸೊ ತುಂಬಾ ನಕ್ತಾ ಇದ್ರಿ ಅಂತ ಹೇಳಿದ್ರೆ, ಸೊ ಒಂದು ಸಿಚುವೇಶನ್ ಸೆಟ್ ಅಲ್ಲಿ ತುಂಬಾ ನಕ್ಕಿದ್ದು ನೀವು? ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ನಾವು ತುಂಬಾ ನಕ್ತಾ ಇದ್ವಿ. ಫುಲ್ ಯಾರ್ಯಾರು ಆರ್ಟಿಸ್ಟ್ ಇದಾರೆ ಎಲ್ಲ ಆರ್ಟಿಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಅಲ್ಲಿ ನಡೆಯೋ ಒಂದು ಸೀಕ್ವೆನ್ಸ್ ಜೊತೆಗೆ ನಾವು ಇನ್ನೂ ಒಂದಷ್ಟು ಆಡ್ಆನ್ಸ್ ಏನಾದ್ರು ಮಾಡ್ಕೊಳೋದಕ್ಕೆ ನಕ್ತಾ ಇದ್ವಿ. ಸಿಕ್ಕಾವಡೆ ನಕ್ತಾ ಇದ್ವಿ ಅಲ್ಲಿ. ಆ ಒಂದು ಸಿಚುವೇಶನ್ ತುಂಬಾ ನಗು ಬಂತು ಅನ್ನೋದು ಅಂದ್ರೆ, ಅಲ್ಲಿ ಪೂಜಾರಿಗೆ ಸ್ವಲ್ಪ ಗೋಲ್ಡ್ ಕೊಡೋದೇನೋ ಇರುತ್ತೆ. ಸೊ ಆ ಟೈಮಲ್ಲಿ ಅದು ಅದು ಹೇಳಕ್ ಆಗಲ್ಲ. ಓಕೆ. ರಂಗಣ್ಣ ಸರ್ ತುಂಬಾ ನಗಿಸ್ತಿದ್ರು, ಎಲ್ಲರೂ ನಗಿಸ್ತಾ ಇದ್ರು ಪ್ರತಿಯೊಬ್ರು ಕೂಡ. ಆಮೇಲೆ ಸಾಧು ಕೋಕಿಲ ಸರ್ ಪಾತ್ರ ಅಂತೂ ಅದ್ಭುತವಾಗಿದೆ. ಅವ್ರನ್ನ ನೋಡಿದ್ರೆ ನಗು ಬಂದ್ಬಿಡುತ್ತೆ ಆ ಪಾತ್ರನ. ಓಕೆ. ಸೊ ಆ ಪಾತ್ರನು ಕೂಡ ತುಂಬಾ ನಗು ಬರ್ತಾ ಇತ್ತು. ಓಕೆ. ಈ ಸಿನಿಮಾನ ಜನ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು ಅಂದ್ರೆ ಒಂದು ರೀಸನ್? ಒಂದು ಸ್ಟ್ರೆಸ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆ್ಯಂಡ್ ಜನಕ್ಕೆ ಹತ್ತಿರ ಆಗುತ್ತೆ ಈ ಸಿನಿಮಾ ಖಂಡಿತವಾಗ್ಲೂ. ಆ್ಯಂಡ್ ನಗ್ತಾರೆ, ಅಳ್ತಾರೆ. ಆ್ಯಂಡ್ ಗಣೇಶ್ ಸರ್ ಅಂದಮೇಲೆ ಖಂಡಿತವಾಗ್ಲೂ ಮಳೆ ಇದ್ದೇ ಇರುತ್ತೆ. ಇದರಲ್ಲಿ ಆ್ಯಕ್ಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಬ್ಯಾನರಿಂದ ಬರ್ತಿರ್ತಕ್ಕಂಥ ಮೊದಲನೇ ಸಿನಿಮಾ ಇದು. ಅವರು ನಮ್ಮ ಸ್ಯಾಂಡಲ್ವುಡ್ಗೆ ಮೊದಲನೇ ಬಾರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ, ಅವ್ರ ಬ್ಯಾನರಿಂದ ಬರೋ ಪ್ರತಿಯೊಂದು ಸಿನಿಮಾನು ಸೂಪರ್ ಡೂಪರ್ ಹಿಟ್ ಆಗಲಿ, ಅದ್ರ ಜೊತೆಗೆ ಟ್ರಿಬಲ್ ರೈಡಿಂಗು ಅವ್ರ ಮೊದಲನೇ ಚಿತ್ರ ಆಗಿರೋದ್ರಿಂದ ಅದು ಅವ್ರಿಗೆ ಯಶಸ್ಸನ್ನು ತಂದುಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.